ಓಕೆ ಚಿಲ್ಡ್ರನ್, ಈಗ ನಾವು ಎ ಯಾವ ರೀತಿ ಬರೆಯುವುದು ಅಂತ ನೋಡೋಣ. ಎಯನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಈ ರೀತಿ ಮೇಲ್ಗಡೆ, ನಂತರ ಈ ರೀತಿ ಮಾಡಬೇಕು. ಇದು ಆಯಿತು ಎ. ಮತ್ತೊಂದು ಸರ್ತಿ ನೋಡಿ, ಇಲ್ಲಿ ಈ ರೀತಿ ಸ್ಟಾರ್ಟ್ ಮಾಡಿ ಮೇಲ್ಗಡೆಯಿಂದ ಈ ರೀತಿ ಮಾಡಿದರೆ ಎ ಆಗ್ತದೆ. ಅವ್ರಿಗೆ ಬರ್ದೇಕೆ ಬಚ್ಚೋ, ಎ ಜೊ ಹೈ ಇಸ್ ತರ ಲಿಖನಾ, ಯಹಾ ಸೆ ಊಪರ್ ಜಾನಾ ಔರ್ ಇಸ್ ತರ ಎ. और एक बार से ऊपर से इस तरह लिखना है ए. इन्नों सर्ति नोड़ो ना, ई रीति ए. मत्तों सर्ति ए. और एक बार देखिए ए, और यहाँ से इस तरह ए. ಈಗ ಐ ಬರೆಯೋಣ. ಐ ಬರೆಯುವುದು ಸ್ವಲ್ಪ ಡಿಫಿಕಲ್ಟ್ ಅನಿಸಿದ್ರು ಕೂಡ ನೀವು ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ತೊ ಬಚ್ಚೋ ಆಪ್ ಲೋಕ್ ಐ ಲಿಖನಾ ಜೊ ಪ್ರಾಕ್ಟೀಸ್ ಕರೋಗೆ ತೊ ಆ ಜಾಯೆಗಾ. ದೇಖನೆ ಮೇ ಥೋಡಾ ಡಿಫಿಕಲ್ಟ್ ಲಗೇಟಾ ಲಗೇಗಾ, ಲೇಕಿನ್ ಉತ್ನಾ ಬಿ ಡಿಫಿಕಲ್ಟ್ ನಹೀ ಹೈ. ತೊ ದೇಖಿಯೇ ನೋಡಿ ಮಕ್ಕಳೇ, ಇಲ್ಲಿಂದ ಪ್ರಾರಂಭಿಸಬೇಕು. ಈ ರೀತಿ ಕೆಳಗಡೆ ಬಂದು ಈ ರೀತಿ ಮಾಡಬೇಕು ಐ. ನೋಡಿ ಮಕ್ಕಳೇ, ಇನ್ನೊಂದು ಸರ್ತಿ ಈ ರೀತಿ ಬರಬೇಕು ಐನ. ಈ ರೀತಿ ಮಾಡಿ ಕೆಳಗಡೆ ತಗೋಬೇಕು ಈ ರೀತಿ. ಥರ ಇಲ್ಲೊಂದು ಸರ್ಕಲ್ ಐ. ತೋ ದೇಖೋ ಬಚ್ಚೋ, ಯಾ ಅಪ್ಪರ್ ಜೊ ಹ ಇಸ್ ತರ ಕರ್ನಾ ಹೈ ಐ ಕೋ. ಥೋಡಾ ಸಾ ನೀಚೆ ಔರ್ ಪೂರಾ ನೀಚೆ ಲೇನಾ ಹೈ, ಯಹಾಂ ಸೆ ಏಕ್ ಸರ್ಕಲ್ ಬನಾನಾ ಹೈ. ತೋ ಐ ಬನ್ ಜಾಯೆಗಾ. ಇನ್ನೊಂದು ಸರ್ತಿ ನೋಡಿ, ಈ ರೀತಿ ಮಾಡಿ ಈ ರೀತಿ, ನಂತರ ಈ ರೀತಿ ಐ. ತೋ ದೇಖಿ ಅವ್ರ ಏಕ್ ಬಾರ್, यहाँ से इस तरह से नीचे और यहाँ पर ऐ. ಇನ್ನೊಂದು ಸರ್ತಿ ನೋಡಿ ಮಕ್ಕಳೇ, ಈ ರೀತಿ ಮಾಡಿ ಈ ರೀತಿ, ಇಲ್ಲೊಂದು ಸರ್ಕಲ್ ಐ. ಇನ್ನೊಂದು ಸರ್ತಿ ನೋಡಿ, ಈ ರೀತಿ ಮಾಡಿ ಈ ರೀತಿ, ಇಲ್ಲಿ ಐ. ಈ ರೀತಿ ಮಾಡಿ ಇಲ್ಲಿ ಐ. ಈಗ ಒ ಬರೆಯೋಣ. ಒ ಯಾವ ರೀತಿ ಬರಿತೀವಿ ಅಂದರೆ ಈ ರೀತಿ ಮಾಡಿ ಕೆಳಗಡೆಯಿಂದ ಈ ರೀತಿ ಒ. ಮುಗೀತು, ಈಸಿ ಇದೆ. ಇನ್ನೊಂದು ಸರ್ತಿ ನೋಡಿ, ಈ ರೀತಿ ಮಾಡಿ ಈ ರೀತಿ ಬರೆದ್ರೆ ಒ. ಅವ್ರಿಗೆ ಬರ್ದೇಕೆ ಇಸ್ ತರ ಲಿಖನ ಒ. ಅವ್ರಿಗೆ ಬರ್ದೇಕೆ ಯಹಾಸೆ ಇಸ್ ತರ ಒ. ಇನ್ನೊಂದು ಸರ್ತಿ ನೋಡೋಣ ಉ. ದೇಖಿ ಇಸ್ ತರ ಲಿಖನ ಹೈ ಉ. ಈಗ ಓ ಬರೆಯೋದನ್ನು ನೋಡೋಣ. ನೋಡಿ ಓ ಬರೆದ್ರಿ. ಈಗ ಓ ಎರಡು ಒಂದೇ ರೀತಿ ಇದೆ. ಈ ರೀತಿ ಬರೆಯಬೇಕು ಮೇಲ್ಗಡೆ, ಈ ರೀತಿ ಮಾಡಬೇಕು ಓ. ಮತ್ತೊಂದು ಸರ್ತಿ ಓ ಯಾವ ರೀತಿ ಬರ್ತೀರ ಅದೇ ರೀತಿ ಬರೆದು ಮೇಲ್ಗಡೆ ಈ ರೀತಿ ಬರೆದ್ರೆ ಓ. ದೇಖಿ ಬಚ್ಚೋ, ಓ ಜಿಸ್ ತರ ಲಿಖ್ತೇವೋ ಉಸಿ ತರ ಐಸಾ ಲಿಖನಾ ಔರ್ ಉಸ್ಕೆ ಉಪ್ಪರ್ ಐಸಾ ಕರ್ನ ಆಯ್ತು ಓ ಬನ್ ಜಾಯೆಗಾ. ಅವ್ರ ಏಕ್ ಬಾರ್ ಇಸ್ ತರ ಕರ್ನ ಹೈ ಔರ್ ಉಪ್ಪರ್ ಸೆ ಇಸ್ ತರ ಓ. और एक बार देखिए ओ. ओ ओ ओ ठीक है बच्चों. ಓಕೆ ಚಿಲ್ಡ್ರನ್, ನಾವು ಈಗ ಏನೇನ ಅಭ್ಯಾಸ ಮಾಡಿದ್ವಿ ಅಂದರೆ ಎ ಐ ಓ ಓ.